ನಿನಗೆ ಅಡ್ಜಸ್ಟ್ ಆಗುತ್ತೆ ಸರ್ ಇಲ್ಲ ಕ್ಯಾಮೆರಾ ಈಗ ಈ ಕಡೆ ಬಾ ಶಿವಮೊಗ್ಗ ವಿಚಾರ ಶಿವಮೊಗ್ಗದಲ್ಲಿ ಏಳು ಜನ ಮುಸ್ಲಿಂ ಏಳು ಜನ ಹೆಣ್ಮಕ್ಳು ಪ್ರಿಪೇರ್ಡ್ ಎಕ್ಸಾಮ್ ಬರ್ದಿಲ್ಲ ಎಸ್ ಎಲ್ ಸಿ ಹೆಣ್ಮಕ್ಳು ಯಾಕೆಂದ್ರೆ ಹಿಜಾಬ್ ಧರಿಸಿ ಬರೋ ಇದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದು ಅವರ ಹಠ ಹಿಜಾಬ್ ಬಿಟ್ಟು ಬನ್ನಿ ಅನ್ನೋದು ಸ್ಕೂಲ್ನವ್ರ ಹಠ ಸೊ ಅವರು ಎಕ್ಸಾಮ್ ಮಿಸ್ ಮಾಡ್ಕೊಂಡಿದ್ದಾರೆ ಇತರ ಪ್ರಕರಣಗಳು ಮರುಕಳಿಸ್ತಾ ಇದ್ದಾರೆ ನೋಡಿ ಬಂದು ನಾನು ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ಅಲ್ಲ ಯಾಕಂದ್ರೆ ಅಲ್ಲಿ ಏನಾಗಿದೆ ಏನಿಲ್ಲ ಡೀಟೇಲ್ ತೆಗಿಬಿಟ್ಟು ಇವತ್ತು 10th ಸ್ಟ್ಯಾಂಡರ್ಡ್ ವರೆಗೂ ಸ್ಕೂಲ್ ಪ್ರಾರಂಭ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಪ್ರಕರಣಗಳ ವರದಿಯಾಗಿದೆ ಇವತ್ತು ಸಾಯಂಕಾಲ ನಾವು ಮತ್ತೆ ಎಲ್ಲ ಪ್ರಮುಖ ಎಜುಕೇಶನ್ ಮಂತ್ರಿಗಳೆಲ್ಲ ಸೇರ್ತಾರೆ ಏನೇನಾಗಿದೆ ಏನೇನು ನ್ಯೂನತೆಗಳಿದೆ ಹೆಂಗೆ ಸರಿಪಡಿಸಬೇಕು ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಎಸ್ ಓ ಪಿಗಳನ್ನು ಕೊಡ್ತಾರೆ ನಾನು ಒಟ್ಟಾರೆ ಇನ್ ಪ್ರಿನ್ಸಿಪಲ್ ಹೇಳಬೇಕಾದ್ರೆ ಈಗಾಗಲೇ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಾಗಿದೆ ಎಲ್ಲರೂ ಕೂಡ ಅದರ ಪರಿಪಾಲನೆ ಮಾಡಬೇಕು ಮತ್ತು ಒಂದು ಶಾಂತಿಯುತವಾದ ವಾತಾವರಣದಲ್ಲಿ ಇದಕ್ಕೆ ಹೈಕೋರ್ಟ್ ಕೂಡ ಅಂತಿಮವಾದಂಥ ಒಂದು ತೀರ್ಪನ್ನು ಕೊಡೋಕ್ಕೆ ಸಾಧ್ಯತೆ ಇದೆ ಈ ಮಧ್ಯೆ ಬೇರೆ ಬೇರೆ ಘಟನೆಗಳು ಈ ಎಲ್ಲ ವಿಷಯಗಳಿಗೆ ಅಂತಿಮ ತೆರೆ ಹಾಡೋದಕ್ಕೆ ತೊಂದರೆ ಆಗ್ತದೆ ಅದರಿಂದ ನನ್ನ ಮನವಿ ಇಷ್ಟೇ ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡುವಂಥದ್ದು ಆ ಸ್ಕೂಲ್ ಮ್ಯಾನೇಜ್ಮೆಂಟು ಮತ್ತು ಪ್ರಿನ್ಸಿಪಲ್ ಅವರು ಮತ್ತು ಆ ಪೇರೆಂಟ್ಸ್ ನಡುವೆ ಅದಕ್ಕೆ ಅವರಿಗೆ ನಾವು ಭಾಳ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದೀವಿ ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಅಂತ ಅದನ್ನು ಮಾಡೋದಕ್ಕೆ ನಾವು ಮುಕ್ತವಾಗಿ ಬಿಡಬೇಕು ಮ್ಯಾನೇಜ್ಮೆಂಟು ಪ್ರಿನ್ಸಿಪಲ್ಲು ಮತ್ತು ಪೇರೆಂಟ್ಸ್ ನಡುವೆ ಅದನ್ನು ಮಾಡಿದರೆ ಇದು ಸೌಹಾರ್ದಿಂದ ಬಗೆಹರಿತಿದೆ ನನ್ನ ಭಾವನೆ ಸರ್ ಕಪ್ಪು ಪಟ್ಟಿ ಮಿಕ್ಕಿದ್ದೆಲ್ಲ ಸ್ವಲ್ಪ ನಾವು ರಿಸ್ಟ್ರೇನ್ ಆದರೆ ಹೈಕೋರ್ಟ್ ಕೂಡ ಆದಷ್ಟು ಬೇಗನೆ ಒಂದು ತೀರ್ಪನ್ನು ಕೊಡೋಕ್ಕೆ ಸಾಧ್ಯ ಆಗ್ತದೆ ಸರ್ ಕಪ್ಪು ಪಟ್ಟಿಯನ್ನು ಧರಿಸಿ ಕಾಂಗ್ರೆಸ್ ಶಾಸಕರು ಸದನಕ್ಕೆ ಬಂದು ಸಿ ಅವ್ರಿಗೆ ಅವ್ರು ಯಾವ ಪ್ರತಿಭಟನೆ ಮಾಡಬೇಕು ಕಪ್ಪು ಇದು ಮಾಡಬೇಕು ಅನ್ನೋದಕ್ಕೆ ನಾನೇ ಯಾರು ಹೇಳೋದು ಮಾಡಿದ್ದಾರೆ ಶಮೀರ್ ಅಹಮದ್ ಅವ್ರನ್ನ ಹೇಳಿಕೆ ಕೊಟ್ಟವ್ರೆ ಸರ್ ಹಿಜಾಬ್ ಮತ್ತು ಬುರ್ಕಾ ಹಾಕೋದ್ರಿಂದ ರೇಪ್ ಸಂಖ್ಯೆ ಕಡಿಮೆ ಆಗುತ್ತೆ ಹಾಕದೇ ಇದ್ರೆ ರೇಪ್ ಜಾಸ್ತಿ ಆಗುತ್ತೆ ರೇಪ್ ಸಂಖ್ಯೆ ಇದ್ರ ಬಗ್ಗೆ ಇಡೀ ದೇಶಾದ್ಯಂತ ಪ್ರತಿಕ್ರಿಯೆ ಸಿಕ್ಕಿದೆ ಈ ಥರ ಹೇಳಿಕೆ ಕೊಡೋದು ಎಷ್ಟು ಸಮಂಜಸ ಎಷ್ಟು ಅವರ ವಿಚಾರಗಳು ಏನಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಆಗ್ತದೆ ಈ ಥರ ಹಿಂದೆ ಎಲ್ಲ ಹೇಳಿಕೆ ಕೊಟ್ಟಂಥ ಸಂದರ್ಭಗಳಲ್ಲಿ ಇಡೀ ದೇಶವೇ ಖಂಡಿಸಿದೆ ಜಮೀರ್ ಅವರ ಹೇಳಿಕೆ ಇಡೀ ದೇಶ ಖಂಡಿಸ್ತದೆ ಅದು ಅವರ ಮನೋಭಾವ ಏನಿದೆ ಅನ್ನೋದು ಗೊತ್ತಾಗ್ತದೆ ನೋಡಿ ರಾಜ್ಯಪಾಲರು ವರ್ಷದ ಆರಂಭದಲ್ಲಿ ಜಂಟಿ ಸಭೆ ನಡೆಸ್ತಾರೆ ಕಳೆದ ಒಂದು ವರ್ಷ ಸರ್ಕಾರ ಏನೆಲ್ಲ ಕಾರ್ಯಕ್ರಮ ಆಗಿದೆ ಏನೆಲ್ಲ ಸಂದರ್ಭಗಳಲ್ಲಿ ಯಾವ ರೀತಿ ಅದು ಫ್ಲಡ್ಸ್ ಇರ್ಬೋದು ಕೋವಿಡ್ ಇರ್ಬೋದು ಪ್ರಮುಖವಾಗಿ ಎರಡು ಘಟನೆ ಕಳೆದ ವರ್ಷ ಆಗಿರೋದು ಅದನ್ನು ಯಾವ ರೀತಿ ನಿಭಾಯಿಸಿದ್ದೇವೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ಅದರಲ್ಲಿ ನೂರಕ್ಕೆ ನೂರು ಸತ್ಯ ಇರುವಂಥದ್ದು ಮತ್ತು ರಾಜ್ಯಪಾಲರಿಗೂ ಕೂಡ ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರವೇ ಇದೆ ಇಡೀ ಜನತೆ ಕೂಡ ಗೊತ್ತಿರುವಂಥ ವಿಚಾರ ಅದರಿಂದ ರಾಜ್ಯಪಾಲರು ಸರ್ಕಾರದ ಕೋವಿಡ್ ನಿರ್ವಹಣೆ ಮತ್ತು ಪ್ರವಾಹದ ನಿರ್ವಹಣೆಯ ಜೊತೆಗೆ ಏನೆಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯಾಗಿದೆ ಅಂತ ಒಂದು ಸ್ಪಷ್ಟವಾದಂಥ ಚಿತ್ರವನ್ನು ಕೊಟ್ಟಿದ್ದಾರೆ ಇನ್ನೂ ಹಲವಾರು ಇಲಾಖೆಗಳ ಸಾಧನೆಯೂ ಕೂಡ ಇನ್ನೂ ಬಿಂಬಿಸುವಂಥದ್ದಿದೆ ಅದು ಎಲ್ಲವೂ ಕೂಡ ರಾಷ್ಟ್ರಪತಿ ಭಾಷಣದಲ್ಲಿ ಅಳವಡಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದು ನಾವು ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೇವೆ ಉತ್ತರ ಕೊಡುವಾಗ ಇನ್ನಷ್ಟು ಮಾಹಿತಿಗಳನ್ನು ಸ್ಪಷ್ಟವಾದಂಥ ಮಾಹಿತಿಗಳನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಯಾವುದು ಬಿಂಬಿಸಿಲ್ಲ ಅವುಗಳನ್ನು ಕೂಡ ಸಮೇತವಾಗಿ ನಾವು ಸಿದ್ದರಾಮಯ್ಯ ಅವರಿಗೆ ವಿರೋಧ ಪಕ್ಷದವರಿಗೆ ಸ್ಪಷ್ಟವಾದ ಉತ್ತರ ಕೊಡ್ತೀವಿ ಜನ ತೀರ್ಮಾನ ಮಾಡ್ತಾರೆ ಯಾವುದು ಸತ್ಯ ಯಾವುದು ಸುಳ್ಳು